ನರಸಿಂಹ ಉಪಾಸಕ ಅವನಿಗೆ ಆನೆ ಏನು ಮಾಡುತ್ತೆ ಇವನೇ ಆನೆಗಳಿಗೆ ಸಿಂಹ ಕಾಣ್ಬಿಟ್ರಂತೆ ತಕ್ಷಣ ಆನೆಗಳ ಹೊರಟೋದು ಬಂತೆ ಪುನಃ ಅಂಕುಶ ಹಾಕಿ ಚುಚ್ಚಿ ಎಳೆದು ಕೂಡ ಪುನಃ ದಿಕ್ಕಿಗೆ ಬರಲಿಲ್ಲಂತ ಇದು ದಿಗ್ಗಜ ದಂದಶೂಕ ಸರ್ಪಗಳು ಮೈಯೆಲ್ಲ ಸರ್ಪಗಳು ಹಾಕಿದ್ದಾರೆ ಅವನನ್ನ ಆರಾಮಾಗಿದ್ದ ಯಾಕೆಂದ್ರೆ ಸರ್ಪ ಶಯನನಾದ ಪರಮಾತ್ಮ ಇದ್ದಾಗ ಅವನಿಗೆ ರಕ್ಷಕನಾಗಿರುವಾಗ ಈ ಸರ್ಪಗಳು ಏನು ಮಾಡಿತ್ತು ಕಚ್ಚಿ ಬೇಕಾಗಿದ್ರೂ ಅಷ್ಟೇ ವಿಷ ಸುರಿಸಬೇಕಾಗಿದ್ರೂ ಅಷ್ಟೇ ಪರಮಾತ್ಮನ ಇಚ್ಛೆ ಎಂಬುದಕ್ಕಂತದ್ದು ಕಾರಣ ಅಷ್ಟಲ್ಲೇ ದೊಡ್ಡ ಒಂದು ಸರ್ಪ ನಾಗಸರ್ಪ ಕಾಳಿಂಗ ಅದನ್ನ ಬಿಟ್ರಂತ ಅವನ ಮೇಲೆ ಎಲ್ಲೋ ಗರುಡ ಇತ್ತಂತೆ ಬಂದ ಆ ಸರ್ಪ ಎತ್ತುಕೊಂಡು ಹೋಗ್ತಂತೆ ಗರುಡ ವಾಹನನ ಭಕ್ತನಾದ ಇವನಿಗೆ ಸರ್ಪ ಏನು ಮಾಡುತ್ತೆ ಯಾಕೆಂದ್ರೆ ಪಾವುಗಳ ಭಯ ಉಂಟೆ ಗರುಡ ಮಂದಿರದಿ ಗರುಡನ ಉಪಾಸನೆ ಮಾಡುವವರಿಗೆ ಹಾವುಗಳು ಏನು ಮಾಡ್ತವೆ ಅದು ಅಭಿಚಾರಾವಪಾತನೈಹಿ ಯಾವ ತಂದೆಯೂ ಕೂಡ ಮಗನಿಗೆ ಮಾಟ ಮಾಡಿದ್ದು ಅಂತಿಲ್ಲ ಇವನು ಮಾಟ ಮಾಡ್ತಾ ಇದ್ದಾನೆ ಆದರೆ ಮಾಟ ಏನು ಆಗಲಿಲ್ಲ ಅವನಿಗೆ ಮಾಟ ಕೂಡ ಏನಾಗಲಿಲ್ಲ ಯಾಕೆ ಆಗಲಿಲ್ಲ ಅಂದ್ರೆ ನರಸಿಂಹದೇವರ ಭಕ್ತರಾದವರಿಗೆ ಯಾವತ್ತೂ ಕೂಡ ಯಾವ ಮಾಟ ಮದ್ದು ಯಾವುದು ಬರಲ್ಲ ಯಾಕೆಂದ್ರೆ ನರಸಿಂಹಾಧಿಕಮನ್ನೆಚ್ಚ ದುರಿತಾದಿ ಪ್ರಶಾಂತಿಯೇ ಯಾರಿಗೆ ಎಂಥ ಮಾಟ ಇದ್ರೂ ಕೂಡ ಅಲ್ಲಿ ನವನರಸಿಂಹ ಇದ್ದಾನಲ್ಲ ಅಹೋ ನರಸಿಂಹ ಅಲ್ಲಿ ಹೋಗಿ ಬಂದ್ರಿ ನಿಮ್ಗೇನು ಮಾಟ ಎಲ್ಲ ಯಾರು ಮಾಡಿದ ಅವನಿಗೆ ಹೊರಡುತ್ತೆ ಅದಕ್ಕೆ ಆಗಾಗಲೂ ಒಂದೊಂದು ಸಾರಿ ಅಲ್ಲಿ ಹೋಗಿ ಬರ್ತಾ ಇರಬೇಕು ಯಾಕಂದ್ರೆ ಅವರಿಗೆಲ್ಲ ನಮ್ಮ ಉನ್ನತಿಯನ್ನು ನೋಡಿ ಸಹಿಸೋದಿಲ್ಲ ನಮ್ಮವರೇ ಇನ್ಯಾರಿಲ್ಲ ನಮ್ಮವರೇ ಸಹಿಸಲ್ಲ ಹಾಗಾಗಿ ಹೋಗಿ ಬರ್ತಾ ಇರಬೇಕು ಆಮೇಲೆ ಆ ಪರಮಾತ್ಮ ಸ್ತೋತ್ರ ಮಾಡ್ತಾ ಇರಬೇಕು ಹೀಗಾದ್ರೆ ನಮ್ಗೇನು ತೊಂದರೆ ಆಗಲ್ಲ ಅದು ಮಾಡಿದ್ದಾರಂತೆ ಅವಪಾತನೈಹಿ ಮೇಲಿಂದ ಪರ್ವತದಿಂದ ಎದ್ದು ಬಿಸಾಕೋದು ಅದೇನು ನಡೆದಿದ್ದು ಅಂದ್ರೆ ಈ ಸಿಂಹಾಚಲ ಆಂಧ್ರ ಪ್ರದೇಶದಿಂದ 800 ಕಿಲೋಮೀಟರ್ ಹೋಗ್ಬೇಕು ನೀವು ಅಲ್ಲಿ ಸಿಂಹಾಚಲ ಅಂತಿದೆ ಅಲ್ಲಿ ವರಾಹ ನರಸಿಂಹ ಮೇಲೆ ಬೆಟ್ಟದಿಂದ ಎತ್ತು ಹಾಕಿದ ಕೂಡಲೇ ವರಾಹ ರೂಪಿಯಾದ ನರಸಿಂಹದೇವರು ಬಂದರು ಅವನನ್ನು ಕೈಯಲ್ಲಿ ಹಿಡ್ಕೊಂಡ್ರು ಕೆಳಗಡೆ ಇಳಿಸಿದ್ರು ಪುನಃ ಪುನಃ ಕರ್ಕೊಂಬಂದು ಮೇಲೆ ಹತ್ತಿದ್ರು ಪುನಃ ಹಾಕಿದ್ರು ಕಡೆಗೆ ಯಾವಾಗ ಅವರಿಗೆ ಸುಸ್ತಾಯಿತು ಅವರಿಗೆ ಅವನು ಸತ್ತ ಅಂತ ಹೊರಟವರು ಆದರೆ ನರಸಿಂಹದೇವರು ಅವನು ರಕ್ಷಣೆ ಮಾಡಿದ್ರು ಅವತ್ತು ಸರಿಯಾಗಿ ಅಕ್ಷಯ ತೃತೀಯ ದಿವಸ ಆಗ ಪ್ರಹ್ಲಾದ ರಾಜ ವರ ಕೇಳ್ತಾನೆ ಸ್ವಾಮಿ ನನಗೇನು ದರ್ಶನ ಕೊಟ್ಟಿ ಬೇರೆಯವರು ದರ್ಶನ ಆಗಬೇಕು ಅದಕ್ಕಾಗಿ ನೀ ಅನುಗ್ರಹ ಮಾಡು ನಿನ್ನ ದರ್ಶನವನ್ನು ಎಲ್ಲರೂ ಕೊಡುವಂತೆ ಇಲ್ಲೇ ವಾಸ ಮಾಡು ಅಂತ ಹೇಳ್ತಾರೆ ಅಯ್ಯೋ ನನ್ನ ದರ್ಶನ ನೋಡಲಿಕ್ಕೆ ಯಾವನಿಗೂ ಆಗಲ್ಲ ನೀನು ಭಕ್ತ ನೀನು ನೋಡಬಹುದಷ್ಟೇ ಇನ್ನಾರಿಗೆ ಆಗೋದಿಲ್ಲ ಅದಕ್ಕೆ ನನ್ನನ್ನು ಗಂಧದಿಂದ ಮುಚ್ಚಿಬಿಡು ಅಂದ ಅವತ್ತಿಂದ ಗಂಧ ಮುಚ್ಚಿಟ್ಬಿಟ್ರು ಅಕ್ಷಯ ತೃತೀಯ ಒಂದು ದಿವಸ ಮಾತ್ರ ಎಲ್ಲರೂ ದರ್ಶನ ಕೊಡ್ತೇನೆ ಎಷ್ಟು ಜನ ಬೇಕಾದ್ರೆ ನೋಡಿ ಹಾಗೆ ಹಾಗಾಗಿ ಅದೊಂದು ಅಲ್ಲಿ ವರಾಹ ನರಸಿಂಹ ಆದ ಅಂತಹ ವರಾಹ ನರಸಿಂಹ ದೇವರೇನಿದ್ದಾರೆ ಈಗಲೂ ಕೂಡ ಅಲ್ಲಿ ಸಿಂಹಾಚಲಿದ್ದಾರೆ ಅದು ಬಿಸಾಕಿದ್ರು ಅನೇಕ ಮಾಯಗಳು ಹಾಕಿದ್ರಂತೆ ಗರದಾನೈಹಿ ಗರದಾನ ಅಂದ್ರೆ ಏನು ವಿಷ ಕೊಡೋದು ಅದೇನು ಯಾವುದೋ ವಿಷ ಅಲ್ಲ ಕಾಲಕೂಟ ವಿಷ ಕಾಲಕೂಟ ವಿಷ ಕಾಲಕೂಟ ವಿಷ ಏನಿದೆ ಅದನ್ನು ಕೊಟ್ರಂತೆ ಅವನೇನು ಯಾವ ರೀತಿ ಕುಡಿಬೇಕು ಇದು ನಮ್ಮ ಸೋದರ ಮಾವ ಅಂತ ಹೇಳ್ಕೊಟ್ಬಿಟ್ಟಂತ ಸೋದರ ಮಾವ ಅಂದ್ರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವ ಕಣ್ರೆ ಹಾಗೆ ಸೋದರ ಮಾವ ನಿಂಗೆ ಅಂತ ಹೇಳಿದ್ರೆ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಮೇಲೆ ಬಂದ್ಲು ಆಮೇಲೆ ವಿಷ ಬಂತು ಲಕ್ಷ್ಮೀದೇವಿ ಅಕ್ಕ ಅವನ ತಮ್ಮ ಇವನಿಗೇನಾಗಬೇಕು ಲಕ್ಷ್ಮೀದೇವಿ ಮಗ ಇವನು ಪ್ರಹ್ಲಾದ ರಾಜ ಅಂದ್ರೆ ಸೋದರ ಮಾವ ನಂಗೇನಾಗತ್ತೆ ಅಂತ ಕುಡಿದ್ಬಿಟ್ಟಂತೆ ಗರುಡ ಪುರಾಣ ಧರ್ಮಕಾಂಡ ಹೇಳತ್ತೆ ನಾರದಾಚ ಆಮೇಲೆ ಗುರೋಹೋ ಅನುಗ್ರಹಾತ ತಮ್ಮ ಜೀರ್ಣಯಾಂಚಕಾರ ಆ ನಾರಾಯಣ ಮಂತ್ರ ಅದರಿಂದ ಅವನು ಜೀರ್ಣ ಮಾಡಿಕೊಂಡ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಗರದಾನ ಅಭೋಜನೈಹಿ ತಿಂಗಳಗಟ್ಟಲೆ ಊಟ ಇಲ್ಲಂತೆ ತಿಂಗಳಗಟ್ಟಲೆ ಊಟ ಹಾಕಿಲ್ಲ ಅವನಿಗೆ ಸುಮ್ಮನೆ ದೇವರ ಧ್ಯಾನ ಮಾಡಿಕೊಂಡು ಆರಾಮಾಗಿ ಹಂಗೆ ಇದ್ದಾನೆ ದೇವರ ಧ್ಯಾನ ಮಾಡೋರಿಗೆ ಹಸಿವು ಬಾಯಕ್ಕೆ ಯಾವುದೂ ಆಗಲ್ಲ ಆಗಬಾರದು ಅಭೋಜನೈಹಿ ಅವನು ಹಿಮದಲ್ಲಿ ಹಾಕ್ಬಿಟ್ರಂತೆ ವಾಯು ಜೋರ ವಾಯು ಗಾಳಿ ಬೀಸತ್ತಲ್ಲ ಅಲ್ಲಿ ಅವನ ಇಟ್ಟರಂತೆ ಆಮೇಲೆ ಅಗ್ನಿ ಹೋಮದ ಕುಂಡದಲ್ಲಿ ಎತ್ತಿ ಬಿಸಾಕಿದ್ರಂತ ಆಗ ಒಂದು ಸೂರ್ಯ ಪುರಾಣ ಒಂದು ವಿಶೇಷ ಇರತ್ತೆ ಏನಂದ್ರೆ ಅಗ್ನಿಯಲ್ಲಿ ಏನ್ ಅಗ್ನಿ ಅಂದ್ರೆ ಹೋಮದ ಕುಂಡದಲ್ಲಿ ಬಿಸಾಕಿದ್ರವನನ್ನ ಅವರ ಅಕ್ಕ ಬೆಳಿದ್ರು ಲಲಿತಾ ಅಂತ ಅವಳಿಗೆ ಹೆಸರು ಅಂತ ಪುರಾಣ ಹೇಳುತ್ತ ಭಾಗವತ ಇದೆಲ್ಲ ಏನು ಹೇಳಿಕೋಗಲ್ಲ
ಏನು ಕತೆ ಬೇಕು ಅದು ಹೇಳ್ಕೊಂಡು ಬರ್ತಾ ಅಷ್ಟೆ. ಆ ಲಲಿತೆ ಎಂಬತಕ್ಕಂಥವಳು ಒಬ್ಬ ಋಷಿಯಿಂದ ಅವನು ಬೆಂಕಿಗೆ ಬಿದ್ದಾಗ ಅಂದರೆ ಕಾಡಿಗಿಚ್ಚವನನ್ನು ಸುತ್ತುವರೆದಾಗ ತನ್ನ ಮನೆಯಿಂದ ಒಂದು ಕಂಬಳಿ ತಂದು ಅದನ್ನು ಹೊದಿಸಿ ಅವರಿಗೆ ಬೆಂಕಿ ತಗಲದಂತೆ ಮಾಡಿದ್ದಂತೆ. ಅದಕ್ಕೆ ಅವನೇ ಹೇಳಿದ, ಇದು ಇನ್ ಮೇಲೆ ಫೈಲ್ ಪ್ರೂಫ್ ಅದು, ಅದೇ ಇಟ್ಕೋ ಅಂತ ಅದನ್ನೇ ವರ ಕೊಟ್ಬಿಟ್ಟ. ಬೆಂಕಿಯಲ್ಲಿ ಹಾಗೆ ಕೂಡ ತಂಗಿ ಗೊತ್ತಾಯಿತು, ಇದೆಲ್ಲ ಹೊರಗಡೆ ನಡೀತಾ ಇತ್ತು, ಇದು ಮನೆಯಲ್ಲೇ ನಡೀತಲ್ಲ. ತಕ್ಷಣ ಬರ್ದ ಆ ಇತ್ತಂದು ಕಂಬಳಿ ತಂದು ಅವ್ರು ಕೊಟ್ಟರು, ಇದು ಹೊದ್ಕೋ ನಿಂಗೆ ಏನಾಗಲ್ಲ ಅಂತ. ಹೊದ್ಕೊಂಡ ಹೊದ್ಲೇ ರಕ್ಷಣೆ ಮಾಡ್ತಾ ಇದ್ದ. ಮೇಲೆ ಬಂದ್ಬಿಟ್ಟ, ಇದು ನೋಡಿ ಹಿರಣ್ಯಕಶ್ಯಪ್ ಗೊತ್ತಾಯಿತು, ನಿಮ್ಮ ಅವ್ರ ಅಕ್ಕ ಇದ್ದಲ್ಲ ಅವರು ಯಾವುದು ಬಟ್ಟೆ ಕೊಟ್ಟರು ಅವ್ರಿಗೆ ಏನಾಗಲಿ ಇಲ್ಲೇ ಸತ್ತೋಗ್ತಾ ಇದ್ದ ಅಂದರು. ಅದಕ್ಕೆ ಅವಳನ್ನು ಬೆಂಕಿಯಲ್ಲಿ ಹಾಕ್ದ, ನೀ ಹಾರು ಅಂತ ಬೆಂಕಿಲಿ ಹಾಲು ಅವಳು ನೀರ ಹೊರತು. ಅವಳೇ ಹೋಲಿ ಅಂತ, ಫಾಲ್ಗುಣ ಮಾಸ ಪೌರ್ಣಿಮೆ ಅವಳೇ ಹೋಲಿ, ಹೋ ಹೋಮದಲ್ಲಿ ಲೀನಲಾದವಳು. ಅದಕ್ಕೆ ಪ್ರಹ್ಲಾದ ರಾಜನ ಅಕ್ಕ ಅಂತ ಕರೀತಾರೆ. ಒಂದೊಂದು ಪುರಾಣ ಒಂದೊಂದು ಹೇಳಿರ್ತಾರೆ. ಇದು ಕೂಡ ಅಗ್ನಿ ಆಯಿತು, ಸಲೀಲ ಸಮುದ್ರದಲ್ಲಿ ಮುಳುಗಿಸ್ಬಿಟ್ರು, ದೊಡ್ಡ ಬಂಡೆ ಇಟ್ಬಿಟ್ರು, ಸಮುದ್ರ ಇಟ್ಟು ಬಂಡೆ ಇಟ್ಬಿಟ್ರು. ಅಲ್ಲೇ ಸಾಯಂಕಾಲ ಅಂತ ಸಂಧ್ಯಾವಂದನೆ ಮಾಡ್ತಾರೆ. ನಾನು ನಮಗೆ ನೆಗಡಿ ಆದರೆ ಅವತ್ತು ಸಂಧ್ಯಾವಂದನೆ ಇಲ್ಲ, ನೆಗಡಿ ಆದರೆ ಸಂಧ್ಯಾವಂದಿಗೆ ಏನು ಸಂಬಂಧ, ಮೂಕ್ತಾನ ಇದಾವೆ ಅಲ್ವಾ, ಆಚರಣೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ನೆಗಡಿ ಆಯಿತು ಅಂದ್ರೆ ಮುಗೀತು, ಕೆಂಪತ್ತು ಅಂದ್ರೆ ಉಪನೆ ಇದಿಲ್ಲ, ಊಟ ತಿಂಡಿ ಎಲ್ಲ ಯಥಾರ್ಥವಾಗಿ ನಡೀತಾನೆ, ಏನು ತಿನ್ನಬಾರ್ದು, ಹಾಗಿದ್ರೆ ಪರವಾಗಿಲ್ಲ, ಉಪವಾಸ ಮಾಡಿದೆಯಲ್ಲ ಹೋಗ್ಬಿಡು ಪರವಾಗಿಲ್ಲ ಅಂತ. ಅದಿಲ್ಲ ಸಲೀಲೈ, ಆಗ ವರುಣದೇವ ನೋಡ್ತಾನಂತೆ, ನಾನು ರಾಮಾಯಣ ಕಾಲದಲ್ಲಿ ಹಿಂದೆ ಅಥವಾ ಮುಂದೆ ಮುಂದಾಗೋದು ಗೊತ್ತಿರುತ್ತವರಿಗೆ, ಸಮುದ್ರದ ಜಾಗ ಕೊಡಲಿಲ್ಲ ಅಂತ ಹೇಳಿಬಿಟ್ಟು ಒಂದು ಬಾಣದಿಂದ ಇಡೀ ಸಮುದ್ರ ಒಣಗಿಸಿದ್ದ. ಹಂಗೆ ಮಾಡಿದ್ರು ಮಾಡಬೋದು ಪರಮಾತ್ಮ ಅಂತ ಹೇಳಿ ಅವನಿಗೆ ಕರ್ಕೊಂಬಂದ. ಅವನನ್ನು ಬಿಟ್ಟು ಹೊರಗಡೆ ಬಿಟ್ಟು ಅವನು ಬೇಕಾದ ಸಂಪತ್ತು ಕೊಟ್ಟು ಕಳಿಸಿದಂತೆ. ನಿಂಗೇನು ಬೇಕೋ ವರ ಕೇಳುವನಂತೆ, ಇದು ನರಸಿಂಹ ಪುರಾಣದ್ದು. ಏನು ಬೇಕೋ ವರ ಕೇಳು ಅಂತ ಹೇಳಿದ್ರೆ ಆಗ ಅವನು ಏನು ಹೇಳಬೇಕು, ಆಯಿತು ನನಗೇನು ಬೇಡ ಪರಮಾತ್ಮನ ದರ್ಶನ ಮಾಡಿಸು ಅಂತ. ವರುಣ ಅಲ್ವಾ, ವರುಣನ ಮಾವನೇ ಪರಮಾತ್ಮ, ವರುಣನ ಅಳಿಯನೇ ಪರಮಾತ್ಮ, ಆದ್ದರಿಂದ ದರ್ಶನ ಮಾಡಿಸೋಣಂತ. ಆಯ್ತಪ್ಪ ನಿಂಗೆ ಯಾವಾಗ ನಿಂಗೆ ದರ್ಶನ ಮಾಡಬೇಕು ಅಂತ ಹೇಳ್ತೀಯೋ ಆಗ ಪರಮಾತ್ಮ ದರ್ಶನ ಮಾಡ್ತಾರೆ, ಹೋಗೋಣ. ಇದಾದ ಏನು ಮಾಡ್ತಾರೆ, ಕಂಬದಲ್ಲಿ ಪರಮಾತ್ಮ ಇದ್ದಾನ ಇವನು ಕೇಳ್ತಾ ಇದ್ದಾನ. ಅವನು ಯಾರು, ಹಿರಣ್ಯಕಶಿಪು, ಕಂಬದಲ್ಲಿ ಇದ್ದಾನೆ ಎಲ್ಲ ಕಡೆ ಇದ್ದ ಅಂತ ಹೇಳ್ತಾ ಇದ್ದೀ ಅಂತ, ಯಾಕಪ್ಪ ನಿಂಗೆ ಸಂದೇಹ ಅಲ್ಲೂ ಇದ್ದಾನೆ ಅಂತ ಅಂತ. ಹಾಗೆ ದೇವ್ರು ಬೇಡ್ಕೊಂತ ಅಂತ, ಸ್ವಾಮಿ ವರುಣ ವರ ಕೊಟ್ಟಿದ್ದ ಈ ಕಂಬದಲ್ಲೇ ನೀನು ದರ್ಶನ ಕೊಡು ಸ್ವಾಮಿ ಅಂತ. ಇದು ನರಸಿಂಹ ಪುರಾಣದ್ದು ಪರ್ವ. ಇದಾದ ಮೇಲೆ ಪರ್ವದ ಆಕ್ರಮಣ ಅದು ಆಯಿತು. ಈಗ ಒಂದೊಂದು ಒಂದೊಂದು ಕೆಲಸಗಳು ಮಾಡ್ತಾನೆ ಇದ್ದಾನೆ, ಏನು ಮಾಡಲು ಕೊಡ್ಲಿಕ್ಕಾಗಲ್ಲ. ಅವನು ಕರೆ ಒಂದು ತೀರ್ಮಾನಕ್ಕೆ ಬಂದ, ಘೋಷಃ ಬ್ರಹ್ಮದೇವ ತಲೆ ಕಟ್ಟು, ನನಗೆ ವರ ಕೇಳಿದ ನನ್ನ ಮಗನ್ ಕೊಟ್ಬಿಟ್ಟು ನಾ ಕಡೆಗೆ, ಯಾಕೆಂದ್ರೆ ನಾ ಕೇಳಿದ್ದೆಲ್ಲ ಇದು ನಾನು, ಯಾಕೆ ಬೆಂಕಿ ಏನಾಗಬಾರ್ದು ಅದಾಗಬಾರ್ದು ಎಲ್ಲ ನನ್ನ ಮಗನ್ ಬರ್ತಾ ಇದೆ ಅಥವಾ ನನ್ನ ವಂಶಕ್ಕೆ ಕೊಟ್ಬಿಟ್ಟು ನಾ ಕೇಳಲಿಕ್ಕೆ, ತಲೆ ಕೆಟ್ಟರು ವ್ಯವಹಾರ ಹೀಗೆ ಅಂತ ಅಂದ್ರೆ ನಾಲ್ಕು ತಲೆ ಇರೋದು. ಅದಕ್ಕೆ ಹೀಗೆಲ್ಲ ಮಾಡಿದ್ರು. ಕಡೆಗೆ ಆ ವಿಷ ಅಂದ್ರೆ ಎಂಥದ್ದು ಅಂತ ಹೇಳ್ತಾರೆ. ಯಾವತ್ತೂ ಅಷ್ಟೇ ಭಗವದ್ಭಕ್ತನಾದವನೇನಿದ್ದಾನೆ ಅವನಿಗೆ, ಭಗವದ್ಭಕ್ತ ಇರ್ತಾನೆ ಅವನಿಗೆ, ಯಾರಾದರೂ ಅನ್ಯಾಯ ಮಾಡಿದಾಗ ಅವರಿಗೆ ತಗಲಂತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಯಾವಾಗ ವಿಷವನ್ನು ಕೊಟ್ಟರು ಶುಕ್ರಾಚಾರ್ಯರು ಶಿವನನ್ನು ಒಲಿಸ್ಕೊಂಡ್ರಂತೆ, ಆ ವಿಷವನ್ನು ಪ್ರಹ್ಲಾದನ ಆಹಾರ ಮಿಶ್ರಣ ಮಾಡಿ ಕೊಡಿಸಿದಂತೆ. ಪ್ರಹ್ಲಾದ ಇದ್ದಾರೆ ಅವ್ರ ಗುರುಗಳು ಮತ್ತು ನಾರದರು ಮತ್ತು ವಾಯು ವಿಷ್ಣು ಸ್ಮರಣೆಯನ್ನು ಮಾಡಿ ಜೀರ್ಣ ಮಾಡಿಕೊಂಡ. ನೋಡಿ, ಶುಕ್ರಾಚ ಪ್ರಾಪ್ತಂ ತದೀವ ದುಸ್ಸಹಂ ದರುಶ್ಯತೆ ಭಕ್ಷ ಭೋಜ್ಯಾಧಿಕೇಶು ಪ್ರಹ್ಲಾದೋಪಿ ಗುರೋ ನಾರದಸ್ಯ ವಾಯುಶ್ಚ ಸ್ಮರಣಾಚಿ ವಿಷ್ಣೋ ಸಂಬೋಧಯಿತ್ವ ಜರಯಾಂಚಕಾರ ಜೀರ್ಣ ಮಾಡ್ಕೊಂಬಿಟ್ಟ. ತಸ್ಮಿನ್ ದಿನೇ ಅವತ್ತೇನಾಯಿತು, ತಸ್ಮಿನ್ ದಿನೇ ದೈತ್ಯವರ್ಯಸ್ಯ ಚಾಶ್ವಂ ಮೃತಂ ಚ. ಯಾವ ದಿವಸ ಅವನು ವಿಷವನ್ನು ಕೊಟ್ಟ ಆ ದಿವಸ ಪಟ್ಟದ ಕುದುರೆ ಸತ್ತೋಯ್ತಂತೆ. ಯಾಕೆಂದ್ರೆ ಭಕ್ತಸ್ಯ ಅತಿ ಪೀಡನ, ಆನೆಯಿಂದ ತುಳಸಿದ್ರಂತೆ. ಅದು ಹೇಳ್ತಾ ಇದ್ದಾರೆ, ಆನೆಯಿಂದ ತುಳಸಿದ್ರು ಏನು ವಿಷೇಣದಂತಹ ಅಂದ್ರೆ ಹಲ್ಲುಗಳಲ್ಲಿ ಮುರಿದೋದ್ವಂತೆ, ವಿಷೀಣದಂತಹ ಸಂತಾಡ್ಯಮಾನ ಅಂಕುಶತನ ಚುಚ್ಚಿದ ಕೂಡ ವಾಪಸ್ ಬರಲೇ ಇಲ್ಲಂತೆ. ತಸ್ಮಿನ್ ದಿನೇ ಪಟ್ಟಗಜೋ ಮೃತಶ್ಚ, ಅವತ್ತು ಅವನು ಪಟ್ಟದನ್ನ ಸತ್ತೋಯ್ತಂತೆ ಇವನು ತುಳಸಿ. ಯಾಕೆ ಅಂದ್ರೆ ಭಕ್ತಸ್ಯ ಅತಿ ಪೀಡನ, ಸರ್ಪಗಳಿಂದ ಕಚ್ಚಿದ್ರಂತೆ. ತಸ್ಮಿನ್ ದಿನೇ ದೈತ್ಯವರ್ಯಸ್ಯ ದಂತಾಹ ಭೂಮು ಅಪತನ್ ಸಾಹಸ ಪಕ್ಷವರ್ಯ. ಯಾವಾಗ ಸರ್ಪಗಳೇನಿದೆ ಅವುಗಳಿಂದ ಕಚ್ಚಿದ್ದಾಗ ಸರ್ಪಗಳ ಹಲ್ಲು ಮುರಿದೋದವು, ಇವನಿಗೇನಾಗಲಿಲ್ಲ, ಕಲ್ಲು ಹೊಡೆದಾಗಿತ್ತು ಹಲ್ಲು ಸರ್ಪಗಳಿಗೆ ಹೋಯ್ತು. ಆದ್ರೆ ಇವನು ಸಿಂಹಾಸನ ಕೂತಿದ್ದು ಇದ್ದಕ್ಕಿದ್ದಾಗ ಬಿದ್ದಂತೆ, ಬಿದ್ದು 32 ಹಲ್ಲು ಉದುರೋದು ಅಂತ. ಆದ್ರೆ ಹಲ್ಲೇ ಇಲ್ಲ ಹೆಣ್ಣು ಕಶುಗೆ, ಇನ್ನೇನು ತಿನ್ನೋದು ಅವನು.
तस्मिन् दिने दैत्यवरस्य दन्ताः भूमौ अपतन् साहसा ऐन कारण इल्ले हल्लुगळु बिद्दोदु अंत ಮತ್ತೆ ಆದ್ರೆ ಹಲ್ಲುಗಳು ಆಮೇಲೆ ಬರುತ್ತಾರೆ ಹೆಂಗ್ ಬಂತು ಕಟ್ಟಿಸ್ಕೊತಾರ ಆಮೇಲೆ ಕಟ್ಟಿಸ್ಕೋಬೇಕಲ್ವ ಮತ್ತೆ ಹಲ್ಲಿಲ್ಲ ಹೇಗೆ ಅಂದ್ರೆ ಆಗ ಹಲ್ಲು ಕಟ್ಟಿಸ್ಕೊಂಡು ಅಂತ ಇಕ್ಕೋಬೇಕು ಯಾಕೆಂದ್ರೆ ಮುಂದೆ ನರಸಿಂಹಪುರ ಸೂರ್ಯ ಪುರಾಣದಲ್ಲಿ ಹೇಳುವಾಗ ನರಸಿಂಹದೇವ ಇದ್ದಾರಲ್ಲ ಅವರು ಆ ಹಿರಣ್ಯಕಶಿಪು ಕಶಿಪು ಇದ್ದಾರಲ್ಲ ಅವರನ್ನು ಹಿಡಿದು ತೊಡೆ ಮೇಲೆ ಹಾಕೊಂಡು ಮೊದಲೇ ಏನ್ ಮಾಡ್ತಾರೆ ಒಂದು ಕಪಾಳ ಕೊಳಿತಾರಂತೆ ಅವನ ಹಲ್ಲು ಅಷ್ಟಟ್ಟು ಬಂದ್ಬಿಡುತ್ತಾನೆ ಇಲ್ಲಿ ಹಲ್ಲಿ ಬಿದ್ದೋಗಿದೆ ಅಂತ ಅಲ್ಲಿ ಬಂದು ಹೇಗೆ ಕಟ್ಟಿಸ್ಕೊಂಡಿದ್ದ ಬಾಚಣಿಕೆ ಮಾಡಿದಂತೆ ಲಕ್ಷ್ಮೀದೇವನ ಹೇಳಿದ್ದ ಕೂತ್ಕೋ ತೊಡೆ ಮೇಲೆ ಅಂತ ತೊಡೆ ಮೇಲೆ ಕೂತ್ಕೊಂಡು ಅಲ್ಲಿ ಜಡೆ ಹಾಕಿದಂತೆ ಯಾಕೆಂದ್ರೆ ಈ ವೈಕುಂಠ ಕೂಡ ಹೋಗಂತೆ ಅಂದ್ರೆ ಅಮುಕ್ತ ಸ್ಥಾನಕ್ಕೆ ಹೋಗಂತೆ ಅಂತ ಶಕ್ತಿ ಇತ್ತು ಅವನಿಗೆ ವೈಕುಂಠಕ್ಕೆ ಹೋಗಿ ಲಕ್ಷ್ಮೀದೇವನ ಕೇಳಿ ಪರಮಾತ್ಮ ಅಲ್ಲೇ ಇದ್ದ ಕಾಣಿಸ್ಲಿಲ್ಲ ಭಾಗವತ ಹೇಳುತ್ತೆ ಅಂತ ಅವನ ಹೃದಯ ಸೇರ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ ಆಗೇನಾಯ್ತು ಅಂದ್ರೆ ಅವರು ಲಕ್ಷ್ಮೀದೇವಿ ಹತ್ರ ಕೇಳಿದ್ರು ಎಲ್ಲಿ ನಿನ್ನ ಗಂಡ ಅಂತ ಕೇಳಿದ ಅಯ್ಯೋ ಅವನು ಇಲ್ಲೇ ಇದ್ದಾನೆ ಅಂದ್ರು ಸುಳ್ಳು ಸುಳ್ಳು ಹೇಳ್ತೀಯ ಬಂದ್ರೆ ಹೇಳು ಅಂತ ಹೇಳ್ಬಿಟ್ಟು ಅವ್ನು ಜಡೆ ಕಿತ್ತಾಕ್ಬಿಟ್ಟು ಬಂದ ಆಗ ಲಕ್ಷ್ಮೀದೇವಿ ಹೇಳ್ತಾಳೆ ನನ್ನ ಪತಿ ನಿನ್ನನ್ನು ಸೀಳು ಹಾಕಿ ರಕ್ತ ಹಚ್ಚಿ ಹಲ್ಲಿನಿಂದ ಜಡೆ ಹಾಕುವವರೆಗೂ ನಾನು ಹಂಗೆ ಬಿಟ್ಟಿರ್ತೀನಿ ಅಂತ ಹೇಳಲ್ಲ ಅದಕ್ಕಾಗಿ ಜಡೆ ಹಂಗೆ ಬಿಟ್ಟಿದ್ಲ ಅವಳು ಈಗ ಹೆಂಗೆ ಸರ್ ಅದೇ ತಿಳ್ಕೊಂಬಿಟ್ರು ಲಕ್ಷ್ಮೀದೇವಿ ಬಿಟ್ಟಿದ್ದೇನೋ ನಾವು ಬಿಡ್ತೇವೆ ಅಂತ ಅವ್ರು ಕೂಡ ಹಂಗೆ ಬಿಟ್ಕೊಂಡಿದ್ವಿ ಅವ್ರು ಬಿಟ್ಟಿದ ಕಾರಣ ಬೇರೆ ಅಲ್ವಾ ನಮ್ಗೆ ಯಾರಾದ್ರೂ ಜಡೆ ಕಿತ್ತು ಹಾಕಿದ್ರೆ ನಿನ್ನ ನನ್ನ ಗಂಡ ಕೊಲ್ಲೋರು ಅಂತ ಅವ್ನ ಗಂಡ ಇವಿ ಅವನೇ ಕೊಂದಾಗ್ತ ಜೀವನ ಪೂರ್ತಿ ಹಂಗೆ ಇರ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಆ ತೊಡೆ ಮೇಲೆ ಕೂಸ್ಕೊಳ್ರಿ ಈಗ ಬಾತ್ ಹೇಳಿದ್ದ ನರಸಿಂಹದೇವ ಲಕ್ಷ್ಮಿ ಬಂದು ಒಂದು ಕಪಾಳ ಕೊಡನಲ್ಲ ಹೊರಗು ಹಲ್ಲುಗಳು ಬಿದ್ದೋದ್ವು ಆಮೇಲೆ ಬಗೆದ ಕರುಳನ್ನು ಹಾರ ಹಾಕೊಂಡ ಅನಂತರದಲ್ಲಿ ಈ ಹಲ್ಲಿ ಹಲ್ಲಿತ್ತಲ್ಲ ಅದರಿಂದ ಜಡೆ ಬಾಚದ ಎಣ್ಣೆ ಬೇಕಲ್ಲ ಅವನ ರಕ್ತ ತೆಗೆದು ತೆಗೆದು ಅವಳು ತಲೆಗೆ ಹಚ್ಚಿನಂತೆ ಲಕ್ಷ್ಮೀದೇವಿ ತಲೆಗೆ ಹಚ್ಚಿ ಹಲ್ಲಿಂದ ಬಾಚಿ ಜಡೆ ಹಾಕಿ ಆ ಕರುಳಿತ್ತಲ್ಲ ಅದನ್ನು ತಾನು ತೆಗೆದು ಹೂವ ಮುಡಿಸ್ಬಿಟ್ಟಂತ ಇದನ್ನೇ ಭೀಮಸೇನ ಮಾಡ್ತಾನೆ ದ್ರೌಪದಿ ದೇವಿಗೆ ದುಶ್ಯಾಸನಕ್ಕೆ ಅದಕ್ಕೆ ಮಧ್ವನಾಮ ಹೇಳುವಾಗ ನರಸಿಂಹ ಲೀಲೆಯ ತೋರಿದ ಅಂದ್ರು ನೋಡಿ ಯಾವ ಪುರಾಣ ಇದು ಯಾರು ಶ್ರೀಪಾದರಾಜ ಹೇಳ್ತಾರೆ ನೋಡಿ ಅವನೇ ಮಾಡ್ದ ದ್ರೌಪದಿ ಹೇಳಿನಂತೆ ಕೂತ್ಕೋ ದ್ರೌಪದಿ ಹೇಳಿನಂತೆ ನೋಡಿ ಇವತ್ತು ಅವನನ್ನು ಮುಗಿಸ್ತೇನೆ ನಿನ್ನ ಜಡೆ ಎಲ್ಲ ಹೇಳ್ದಲ್ಲ ಅಲ್ಲಿ ಬಂದ್ಬಿಡು ನೀನು ಅಂದಂತೆ ಇವಳಾದ್ರೆ ಕಮ್ಮದ ಜೊತೆಗೆ ಇವಳೇ ಬಂದಿದ್ದು ಅವಳಲ್ಲಿ ಬಂದಿದ್ದಂತೆ ಈ ಪಾಪಿ ಮುಗಿಸ್ತಾನೆ ಇವತ್ತು ಅಂತ ಅವನನ್ನು ಹಿಡಿದು ಅವನ ಎದೆ ಮೇಲೆ ಕಾಲಿಟ್ಟು ನಿಮಗೆ ಯಾರಾದರೂ ಧೈರ್ಯ ಇದ್ದೀವಿ ಅಂತ ಕೈಯಿಂದ ಬಿಡಿಸ್ಕೊಳ್ಳಿ ಅನ್ನ ಎಲ್ಲ ಗಡಗಡಗಡ ನಡುಗ್ತಾ ಇದ್ದಂತೆ ಕರ್ಣ ಬಿಲ್ಲು ನಡುಗ್ತಾ ಇತ್ತಂತೆ ಯಾರು ನೋಡ್ಲಿಕ್ಕಾಗ್ತಲ್ಲ ಅವನ ರೂಪವನ್ನ ಕಡೆಗೆ ಅವನ ಮೇಲೆ ಹಾರಿ ಬಗೆದು ಆನಂತರ ಕಳ್ಳು ತೆಗೆಕೊಂಡು ಹಾರ ಹಾಕೊಂಡಂತೆ ಬಾಯಲ್ಲಿ ದ್ರೌಪದಿಯಿಂದ ತೊಡೆ ಮೇಲೆ ಕುಟ್ಕೊಂಡ ಒಂದು ಕಪಾಳಕ್ಕೆ ಹೊಡೆದ ಹಲ್ಲುಗಳೆಲ್ಲ ಬಂದ್ವು ಜಡೆ ಅವನು ಏನು ಮಾಡೋ ಅದೇ ರೀತಿ ಮಾಡಿದ್ನಲ್ಲ ಆದ್ರಿಂದ ಪ್ರತಿಬಿಂಬದಲ್ಲಿ ಏನು ಬರುತ್ತೋ ಅದೇ ಪ್ರತಿಬಿಂಬದಲ್ಲಿ ಬರೋದು ಅದಕ್ಕೆ ನರಸಿಂಹ ಲೀಲೆಯ ಮಾಡಿದ ಅಂತ ಆ ಕಥೆಯಲ್ಲಿ ಇಲ್ಲಿ ಸಂಗ್ರಹ ಮಾಡ್ಕೋಬೇಕು ಅದಾದ್ಮೇಲೆ ಹಲ್ಲುಗಳು ಬಿದ್ದೋದ್ವು ಪರ್ವತದಿಂದ ಮೇಲೆ ಹಾಕಿದಂತೆ ಪರ್ವತದಿಂದ ಮೇಲೆ ದಬ್ಬಿನಲ್ಲ ಈಗ ಅದಕ್ಕೇನು ಅನಿಸ್ತಾ ಆಯ್ತು ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅವನು ಪರ್ವತದಿಂದ ಮೇಲೆ ದಬ್ಬುದ ಪ್ರಹ್ಲಾದರಾಜನ್ನ ಪರಮಾತ್ಮ ರಕ್ಷಣೆ ಮಾಡದ ಆದರೆ ತಸ್ಮಿನ್ ದಿನ ದೈತ್ಯವರ್ಯಸ್ಯ ವೀಂದ್ರ ಜುಷ್ಟಂ ಕಿರೀಟಂ ಅಪತತ್ ಭೂತಲೇ ಭೂತಲೇ ಚ ಕಿರೀಟ ಹಾಕೊಂಡಿದ್ದಲ್ಲ ಬಿದ್ದೋದು ಅಂತ ಕಿರೀಟ ಅಂದ್ರೆ ಆಯ್ತು ಯಾವಾಗ ಅವನು ಧಾರಣೆ ಮಾಡಿರತಕ್ಕಂತಹ ಕಿರೀಟ ಬಿದ್ದೋಯ್ತು ಅಂದ್ರೆ ಆ ಕಿರೀಟವನ್ನು ಧಾರಣೆ ಮಾಡಿದ್ರು ತಯಾರಾಗಿದ್ದಾನೆ ಅಂತ ಅರ್ಥ ಅದಕ್ಕೆ ಈ ಬಾಸಿಂಗ ಎಲ್ಲ ಕಟ್ಟುವ ಮದುವೆಯಲ್ಲಿ ಗಟ್ಟಿಯಾಗಿ ಕಟ್ಟಬೇಕು ಆಯ್ತಾ ಈ ಪುರೋಹಿತ ಅರ್ಧಪರ್ಧ ಕಟ್ಬಿಟ್ಟ ಅಂದ್ರೆ ಬಾಸಿಂಗ ಬಿದ್ದೋಯ್ತು ಪೇಟ ಬಿದ್ದೋಯ್ತು ಅಂದ್ರೆ ಆ ಪೇಟ ಬಾಸಿಂಗ ಕಟ್ಟಲು ಎಬ್ಬ ಅಲ್ಲೇ ಇರ್ಕೊಂತ ಅದು ಮೊದಲೇ ಏನೋ ಅಡ್ಜಸ್ಟ್ ಆಗೋಗಿರ್ತ ಅದಕ್ಕೆ ಇದೆಲ್ಲ ಶಾಸ್ತ್ರ ನೋಡ್ಬೇಕು ನಾಗಭಾಷೆಯಿಂದ ಬಂಧನೆ ಮಾಡಿದರಂತೆ ಬಹುಂದುಸ್ತ ಮಹಾಬಾಹುಂ ಪಲ್ಗುಬಿಹಿ ಸರ್ಪರಜ್ಜುಬಿಹಿ ಆದರೆ ಗರುಡಧ್ವಜ ಭಕ್ತಂಚ ಭಕ್ತ ಅಹಿಬಿಹಿ ಅಭುದ್ದಯ ಇದೆಲ್ಲ ಮಾಡಿದ್ರು ಏನಾಗಲಿಲ್ಲ ಕಡೆಗೆ ಪರಮಾತ್ಮ ಹೇಳಿದ ದಿವಸ ಬಂತಂತ ನೋಡಿ ಯಾವುದು ಪರಮಾತ್ಮ ಹೇಳಿದ ದಿವಸ ಪರಮಾತ್ಮ ಹೇಳಿದ್ದೇನು ಯದಾ ದೇವೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮಯಿ ಚ ವಿದ್ವೇಷ ತದಾ ಆಶು ಹನಾಮ್ಯಹಂ ಅದಕ್ಕೆ ಸರಿಯಾಗಿ ನಾರದರು ಬಂದು ಇಷ್ಟೊಂದು ಕಾಟ ಕೊಡ್ತಾ ಇದ್ದಾನೆ ಪ್ರಹ್ಲಾದ ರಾಜನಿಗೆ ಹೇಗೆ ಮುಗಿಸ್ಬಾರ್ದ ಸ್ವಾಮಿ ಅವನನ್ನ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಬೇಕು ನೀನು ಹೋಗಿ ಮಾಡು ಬೇಗ ಅದನ್ನು
ನೀ ವ್ಯವಸ್ಥೆ ಮಾಡು ಅಂತಂತೆ ಓಡಿ ಬಂದರು ಓಡಿ ಬಂದ ಆದ್ರೆ ಹೇಳ್ತಾರೆ ಇವನು ಯಾರು ಅನ್ಕೊಂಡಿದ್ದಿ ಕಟ್ಟೆ ಇತ್ತಂತೆ ಮದುವೆ ಆಗಿದ್ದು ಕಟ್ಟೆ ಅಂದ್ರೆ ಇವನು ಹೋದ ಅದನ್ನ ಗಿಡಗಳ ಕೊಂಬೆಗಳೆಲ್ಲ ಕೈಯಿಂದ ಕಿತ್ತಾಗಿ ಗುಡಸಮ ಬೇರ್ ಸಹಿತ ಕಿತ್ತು ಬೆಂಕಿನೇ ಇಟ್ಬಿಟ್ಟಂತ ಅಶ್ವತ್ಥಕ್ಕೆ ವಿಷ್ಣು ಸಪ್ತಾನ ಅದು ಆಯಿತು ಆಮೇಲೆ ಅದು ಅದು ಧರ್ಮ ಧರ್ಮ ಮೈ ಎರಡು ಆಯ್ತು ಅಲ್ಲಿ ಮೈ ಅಂದ್ರೆ ಏನು ಮೂಲತ ಬ್ರಹ್ಮರೂಪ ಮಧ್ಯದ ವಿಶ್ವರೂಪಣೆ ತ್ರಿಮೂರ್ತಿಗಳು ದ್ರೋಹ ಆಗೋಯ್ತದ ಅದಾದ ಮೇಲೆ ಅವರ ಹೆಂಡತಿ ಇದ್ದಾರಲ್ಲ ಕರೆಯಾವುದು ಒಳ್ಳೆ ತುಳಸಿ ಗಿಡ ಬೃಂದಾವನ ಮತ್ತೆ ಪೂಜೆಗೆ ಎತ್ತಿಟ್ಕೊಂಡಿದ್ರು ಅಲ್ಲಿ ವಿಷ್ಣು ಅಲ್ಲಿ ವಿಷ್ಣು ಇದ್ದಾನೆ ಅಂತ ಹೇಳಿದ್ರಲ್ಲ ಕಾಲಿಂದ ಒದ್ದು ಕೈಯಿಂದ ಪುರಿ ಮಾಡಿ ನೆಲಸಮ ಮಾಡಾಕಂತೆ ಅದನ್ನ ಅದು ಆಯಿತು ಮನೇಲಿ ಸಾಲಿಗ್ರಾಮ ಇತ್ತಂತೆ ಮೈ ಕಡೆಯದು ನರಸಿಂಹದೇವ ಸಾಲಿಗ್ರಾಮ ಮರೀಚಿ ಕಶ್ಯಪರೆಲ್ಲ ಪೂಜೆ ಮಾಡಿದ್ರು ಅಲ್ಲಿ ವಿಷ್ಣು ಇದ್ದಾನೆ ಸದಾ ಇರೋದು ಅಂತ ಹೇಳಿದ್ರಲ್ಲ ದೊಡ್ಡ ಕಲ್ಲು ತಂದು ಅದನ್ನ ಕುಟ್ಟಿ ಪುಡಿ ಪುಡಿ ಮಾಡಾಕ್ಬಿಟ್ಟಂತೆ ವಿಷ್ಣು ಸತ್ತ ಅನ್ನಂತೆ ಆದರೆ ಯದಾ ದೇವೇಶು ಅನ್ಯಾಯ ಮಾಡೇ ಇದ್ದಾನೆ ಗೋಶು ಗೋಗಳನ್ನು ಕೊಲಿಸಿದ್ದಾರೆ ಗೋ ಗೋ ಬೇರೆ ಇದೆ ಅವರ ಮನೆಯಲ್ಲಿ ಒಂದು ಗೃಷ್ಟಿ ಇತ್ತಂತೆ ಗೃಷ್ಟಿ ಅಂದ್ರೆ ಏನು ಏಕಪ್ರಸೂತ ಗೌಹು ಒಂದೇ ಒಂದು ಕರು ಹಾಕಿರೋದು ಇನ್ನು ಇಪ್ಪತ್ತು ಕರು ಹಾಕಬೇಕದು ಅಂತ ಕರು ಸಹಿತವಾದ ಗೋವನ್ನ ಕತ್ತಿತ್ತವನ್ನು ಹೊಡೆದು ಕೊಂದು ಹಾಕಿ ಅದನ್ನ ನಾಶ ಮಾಡದ ಹಾಗೆ ಪರಮಾತ್ಮ ಹೇಳಿದ್ದಷ್ಟು ಕೂಡ ಬಂತು ಎಂಬುದಾಗಿ ಪುರಾಣ ಹೇಳುತ್ತೆ ಯದಾ ದೇವೇಶು ಗೋಶು ವಿಪ್ರೇಶು ಸಾಧುಷು ಧರ್ಮೀಯ ಮೈಚ ಅಷ್ಟು ಆಯಿತು ಈಗ ಅವನ ಕೊಲ್ಲಬೇಕು ನಾರದ ಬೇರೆ ಇದು ಹೇಳ್ಬಿಟ್ರು ಅವರಾಗ ಅವ್ರು ಕೇಳ್ತಾ ಇದ್ದಾರೆ ಎಲ್ಲೋ ಏನಿದ್ರೆ ಕೇಳು ಅಂತ ಹೇಳ್ತಾರೆ ಈ ಮಧ್ಯದಲ್ಲಿ ಹುಡು ಅವರಿದ್ದಾರೆ ಅವನು ಇನ್ನೂ ಸರಿ ಪಾಠಕ್ಕೆ ಕಲಿಸಿದಾಗ ಅವ್ರು ಹೇಳ್ತಾರೆ ಆ ಚಂಡಾಮೃಗ ಹೇಳ್ತಾರೆ ಈಗೇನು ಬೇಡ ನಮ್ಮ ಗುರುಗಳು ಶುಕ್ರಾಚಾರ್ಯ ತಪಸ್ಕೊಂಡಿದ್ದಾರೆ ಅವ್ರು ಬರಲಿ ಆಮೇಲೆ ಒಂದು ಮಾರ್ಗವನ್ನು ಹೇಳ್ತಾರೆ ಈಗ ಬಿಟ್ಬಿಡು ಅಂತ ಅವ್ರು ಹೇಳಂತೆ ಅವನು ಸುಮ್ಮನೆ ಆಗ್ಬಿಟ್ಟ ಇವನೇ ಮಾಡ್ದ ಪಾಠ ಶುರು ಮಾಡ್ದ ಏನಂತ ಉತ್ತಿಷ್ಟದ ಜಾಗ್ರತ ಪ್ರಾಪ್ಯವರ ನಿಬೋಧತ ಹೇಳ್ರಿ ಎದ್ದೇಳ್ರಿ ಹೇಳ್ರಿ ಎದ್ದೇಳ್ರಿ ಯಾಕೆ ಹೇಳ್ರಿ ಸಾಕಲ್ಲ ಅಂದ್ರೆ ಎಷ್ಟೋ ದಿನ ಹಾಸಿಗೆ ಮೇಲೆ ಎದ್ದು ಬಿಡ್ತಾರೆ ಅಲ್ಲೇ ಮಲಗಿರ್ತಾರೆ ಅವ್ರಿಗೆ ಎದ್ದೇಳಿ ಅಂತ ಬೇರೆ ಹೇಳ್ಬೇಕು ಹೇಳ್ರಿ ಸಾಕಾಗಲ್ಲ ಹಾಗಾಗಿ ಉತ್ತಿಷ್ಟದ ಜಾಗ್ರತ ಪ್ರಾಪ್ಯವರ ನಿಬೋಧತ ಗುರುಗಳು ಸಿಕ್ಕಿರುವಾಗ ಚೆನ್ನಾಗಿ ಪಾಠ ಪ್ರವಚನ ಕೇಳಿಕೊಂಡು ಉದ್ಧಾರ ಆಗುವ ಮಾರ್ಗ ನೋಡ್ರಿ ಎಲ್ಲರಿಗೂ ಪಾಠನೇ ಇದು ಉತ್ತಿಷ್ಟದ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಲ್ವಾ ಈ ಸಂಸಾರ ಎಂಬತಕ್ಕಂತ ದುಃಖಕ್ಕೆ ಅಲಗು ಇದ್ದ ಹಾಗೆ ಜಾರದ್ವಿ ಅಂದ್ರೆ ಬಿದ್ದೀವಿ ನಾವು ಅದಕ್ಕೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಆ ಹುಡುಗರಿಗೆಲ್ಲ ಹೇಳ್ತಾ ಇದ್ದಾರೆ ಬಾಲ್ಯದಲ್ಲೇ ನಾವು ವಿದ್ಯೆ ಮಾಡ್ಕೋಬೇಕು ಮನುಷ್ಯನಿಗೆ 100 ವರ್ಷ ಆಯಸ್ಸು 50 ವರ್ಷ ನಿದ್ದೆ 20 ವರ್ಷ ಬಾಲ್ಯ ಕಡೆ 80 ವರ್ಷ 20 ವರ್ಷ ಇದ್ರು ಒಂದೇ ಹೋದ್ರು ಒಂದೇ ಇನ್ನು ಇದ್ದಿದ್ದೆಷ್ಟು 50 ವರ್ಷ ಅಂದ್ರೆ 3600 ದಿವಸಗಳು ಇಷ್ಟರಲ್ಲಿ ಯಾರಾದ್ರೂ ಸತ್ತರೆ ಅವರಿಗೆ ಆಶೌಚಗಳು ಅವ್ರಿಗೆ ಶ್ರಾದ್ದ ಮಗಳಿಗೆ ಮದುವೆ ಅಂದ್ರೆ 3 ತಿಂಗಳು ವೇಸ್ಟು ಅಷ್ಟರಲ್ಲ ಅವ್ರು ಗರ್ಭಿಣಿಯಾಗಿ ಬಂದೇ ಬಿಡ್ತಾರೆ ಆಮೇಲೆ ಕೂಡ 9 ತಿಂಗಳು ಅದು ಜೀವನ ಪೂರ್ತಿ ಇದೇ ಕ್ರಮ ಮತ್ತೆ ಏನ್ ನೀವು ಸಾಧನೆ ಮಾಡುದ 360ರಲ್ಲಿ ಇದ ಮಧ್ಯೆ ಸಿನಿಮಾ ನೋಡೋದು ಬೇರೆ ಕ್ಯೂಗಳು ಕ್ಯೂಲಿ ನಿಂತ್ಕೊಳ್ಳೋದು ಬೇರೆ ಇದೆಲ್ಲ ನೋಡಿ ಏನಿಲ್ಲ ಹುಟ್ಟೋದು ಸಾಯೋದು ಇಷ್ಟೇ ಕೆಲಸ ನಮ್ಮ ಅದಕ್ಕೆ ಕೌಮಾರ ಆಚರಿ ಪ್ರಾಜ್ಞ ಧರ್ಮ ಅಂತ ಭಾಗವತಾಗ್ರಹ ಚಿಕ್ಕ ವಯಸ್ಸಿನಿಂದಲೇ ಧರ್ಮ ಸಂಪಾದನೆ ಮಾಡೋಪ್ಪ ಅಂತ ಒತ್ತಂತಿ ಹೇಳ್ತಾ ಇದ್ದಾನೆ ಇಷ್ಟೆಲ್ಲ ಹೇಳಿದ ಮೇಲೆ ಕಡೆಗೆ ಈ ಮಕ್ಕಳಿಗೆಲ್ಲ ಇವನು ನಾವು ಹೇಳ್ಕೊಡ್ತಕ್ಕಂತ ತತ್ವಗಳನ್ನು ಕೂಡ ಮಾರಿಸಿ ಅವನದೇ ಒಂದು ತತ್ವ ಹೇಳ್ತಾ ಗೊತ್ತಾಯ್ತು ಈಗ ಅವನು ಭಾರಿ ಕೋಪ ಬಂತು ಆಗ ಅವನು ಇದನ್ನು ಹೇಳ್ತಾ ಇದ್ದಾನೆ ಏನು ಹೇಳ್ತಾನೆ ಅಂದ್ರೆ ಎಲ್ಲೋ ದುರಾತ್ಮನ್ ಅಂತಾನೆ
हे दुर्विनीता मंदात्मन कुलभेदकराधमा तब्दम्मच्छासनोद्भूतं नेश्येत्वाद्धि यमक्षयं ननगे विरुद्धवागि नडिद मेले निन्नन उलिसल यमना पट्टकने होगोदे कृद्यस्यस्य कंपते त्रयलोकाः कोपगोंडिक नन मूर लोक गरगड़ नडगत्ते अंथद्दु मूढ शासनं किं बलो अत्यगाः ಯಾವ ಬಲವನ್ನು ಅವಲಂಬಿಸಿ ನನ್ನ ಮಾತನ್ನು ಮೀರ್ತಾ ಇದೆಯೋ ಅಂತ ಕೇಳಿದ. ಅದಕ್ಕೆ ಅವನು ಶ್ರೀಪಾದರಾಜರು ಹೇಳ್ತಾರೆ, ಎಲೋ ದುರ್ವಿನೀತಾಯಲೋ ಮಂದಬುದ್ಧಿಯೇ ಇಂತು ನೀ ಸ್ತಬ್ಧನಾದಯತಕೋ ವಂಶಘಾತಿಯಲೋ ಪಾಪ ಜಾತಿಯೇ ನೀ ಹೀಗೆ ಮಚ್ಚಾಸನ ಅತೀತನಾಗಿ ಪೊಡೆ ನಾನಿನ್ನ ಯಮದ್ವಾರಕ್ಕೆ ಕಳುಹೇ ನೋಡಲು ನೋಡ. ಆ ಶ್ಲೋಕದ ತಾತ್ಪರ್ಯ ಒಂದು ಚೂರು ವ್ಯತ್ಯಾಸ ಇಲ್ಲ. ನಾನು ಕೋಪಿಷ್ಟ ನಾಗಿಪ್ಪೊಡೆ ಅಂಜಿ ಮೂರು ಲೋಕಗಳಲ್ಲಿ ಲೋಕಪಾನೀಕಗಳು ಕಂಪ ಕಾಣುತ್ತಾ ಇಂಥ ಬಲಿಷ್ಠನ ನೀನನ್ನ ಸಂಪದ್ ಬಲವನ್ನು ಆಶಯಿಸಿ ಬಿಟ್ಟು ಇದ್ಯೋ ಅಂತ ಕೇಳ್ತಾರೆ. ಅಂದ್ರೆ ಯಾವ ಬಲವನ್ನು ಇಟ್ಕೊಂಡು ನೀನು ನನಗೆ ದ್ರೋಹ ಮಾಡ್ತಾ ಇದ್ದೀಯ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇದರಲ್ಲಿ ಬ್ರಹ್ಮಕಾಂಡ ಪುರಾಣ ಹೇಳುತ್ತೆ, ಬಲ ಇಂದ್ರನಿಗೆ ಬಲಪ್ರದ ಶಿವ ಅಂತೆ, ಶಿವನಿಗೆ ಬಲಪ್ರದ ಬ್ರಹ್ಮವಾಯುಗಳು, ವಾಯುವಾದಿಗಳಿಗೆ ವಿಷ್ಣು ಬಲದಾತ, ವಿಷ್ಣುವಿಗೆ ಯಾರು ಬಲ ಕೊಡೋರಿಲ್ಲ. ಇದು ಅವ್ರು ಹೇಳ್ತಾ ಇದ್ದಾರೆ. ನ ಕೇವಲಂ ಮೇ ಭವತಶ್ಚ ನಿತ್ಯಂ ಸವೈ ಬಲಂ ಬಲಿನಾಂ ಚಾಪರೇಶಾಂ. ನನಗೆ ಮಾತ್ರ ಅಲ್ಲ, ನಿನಗೆ ಬಲ ಕೊಟ್ಟವನು ಕೂಡ ಪರಮಾತ್ಮನೇ. ಯಾವ ಪರಮಾತ್ಮ ಬಲ ಇದ್ದಿದ್ದಕ್ಕಾಗಿ ನೀವು ಮಾಡತಕ್ಕಂತ ಯಾವುದು ನಾನೇ ಮಾಡಿಲ್ಲ ನೋಡು. ಇದು ಒಂದನ್ನ ತಿಳ್ಕೊ ಪರಮಾತ್ಮ ಅಂದ್ರೆ ಅಷ್ಟ ಮಾತ್ರವಲ್ಲ, ನೀನು ಯಾರಿಂದ ಬಲ ಪಡ್ಕೊಂಡಿ? ರುದ್ರದೇವರು ಇದ್ದಾರಲ್ಲ ಅವನಿಗೆ ವರ ಕೊಟ್ಟಿದ್ದಾರೆ ಅಲ್ವಾ? ಅವನಿಗೆ ವರ ಕೊಟ್ಟವ್ರು ಯಾರು ಗೊತ್ತಾ? ಈ ಪರಮಾತ್ಮನೇ. ರುದ್ರದೇವ ನಿನಗೆ ಯಾರು ವರ ಕೊಟ್ಟರು? ರುದ್ರದೇವರು. ಅವರಿಗೆ ಯಾರು ವರ ಕೊಟ್ಟರು? ಬ್ರಹ್ಮದೇವರು. ಅವರಿಗೆ ಯಾರು ವರ ಕೊಟ್ಟರು? ಲಕ್ಷ್ಮೀದೇವ. ಅವರಿಗೆಲ್ಲ ಬಲ ನಾರಾಯಣನೇ. ಆದ್ದರಿಂದ ತಂದೆ ಕೇಳಯ್ಯ, ಬ್ರಹ್ಮಾದಿ ಆಸ್ತಂಭ ಪರ್ಯಂತವೂ ಜಂಗಮ ಸ್ಥಾವರಾತ್ಮಕಂ ಪ್ರಪಂಚ ಉಚ್ಚ ನೀಚಂ ಪ್ರಜಾನೀಕಂ ಯಾವದ್ದಾವಲ ಆತನ ಅಧೀನದಲ್ಲಿಪ್ಪರು ಆತನೇ ಎನ್ನಗೆ ನಿನ್ನಗೆ ಇಂತು ಎಲ್ಲ ಚೈತನ್ಯಕ್ಕೆಲ್ಲ ಬಲ ಅಂತೇವುದಾಗಿ ಶ್ರೀಪಾದರಾದ್ರೆ ದಂಡಕದಲ್ಲಿ ಹೇಳ್ತಾರೆ. ಆಮೇಲೆ ಅದು ಆಯಿತು, ಜೋರ ನಗ್ಬಿಟ್ಟನಂತವನು. ಯಸ್ತ್ವಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ಗಂಡತ ವಾಸೋಗ್ಯದಿ ಸರ್ವತ್ರ ತಸ್ಮಾಸ್ತಂಭೇ ನದೃಶ್ಯತೆ. ಆ ಕೇಳ್ತಾರವನು, ಮಂದಭಾಗ್ಯನಾದ ನಿನ್ನಿಂದ ನನಗಿಂತಲೂ ಕೂಡ ಒಬ್ಬ ಬೇರೆ ಜಗದೀಶ್ವರ ಇದ್ದಾನೆ ಅಂತ ಹೇಳಿದ್ರಲ್ಲ, ಅವನು ಯಾರವನು ಎಲ್ಲಿದ್ದಾನೆ ಹೇಳು. ಯಾಕೆಂದ್ರೆ ಕಸ್ಮಾ ಸ್ತಂಭೆ ನದೃಶ್ಯತೆ, ಎಲ್ಲ ಕಡೆ ಇದೆ ಅಂತ ಹೇಳ್ತಾ ಇಲ್ಲ, ಸ್ತಂಭದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ ಅಂತಾನೆ. ಅದಕ್ಕೆ ಯಾಕಿಲ್ಲ, ಎಲ್ಲ ಕಡೆ ಇದ್ದಾನೆ ಅಂತ. ಸ್ತಂಭದಲ್ಲೂ ಇದ್ದಾನೆ, ಸರ್ವತ್ರ ವ್ಯಾಪ್ತವಾದ ಗಾಳಿ ನಿನ್ನ ಬಾಯಿಲಿ ಇಲ್ಲದೆ ಇರುತ್ತ ಇದ್ದೇ ಇರುತ್ತೋ. ಆದ್ರೆ ಅದಿಲ್ಲ ಅಷ್ಟೇ, ಇಲ್ಲ ಅಂದ್ರೆ ಒಂದೇ ಕಡೆ, ಅದು ನಿನ್ನ ಬಾಯಿಲಿ ಮಾತ್ರ ಅಷ್ಟೇನೆ ಅಂತ. ನಾರಾಯಣ ಇಲ್ಲದೆ ಇದ್ದೀನಿ ಒಂದೇ ಕಡೆ ನಿನ್ನ ಬಾಯಲ್ಲಿ. ಸೋಹಂ ವಿಘತ್ತಮಾನಸ್ಯ, ಹಿಂಗೆ ನೀನು ಬೊಗಳ್ತಾ ಇರೋ, ನಿನ್ನ ತಲೆಯನ್ನ ಗುಂಡೆ ಮುಂಡೆಗಳು ಬೇರೆ ಮಾಡಿಬಿಡ್ತೀನಿ, ಬರಲಿ ಯಾರು ರಕ್ಷಣೆ ಮಾಡ್ತಾನೋ ನೋಡೋಣ ಅಂತ ಹೇಳಿ ಅವರೇ ಮಾಡ್ತಾರೆ. ಅಷ್ಟು ಮಾಡಿ ಜೋರಾಗಿ ಹೊಡೆದಂಥವನು ಸಮುಷ್ಟಿನ, ತನ್ನ ಕೈಯನ್ನು ಮುಷ್ಟಿಯನ್ನು ಮಾಡಿ ಅಲ್ಲೊಂದು ಗಂಟೆ ಇರಬೇಕು. ಭಯಂಕರವಾದಕ್ಕಂಥ ಶಬ್ದ ಬರತಕ್ಕಂಥದ್ದಾಗಿದೆ ಅಲ್ಲಿ. ಸತ್ಯಂ ವಿಧಾತು ನಿರವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಗಿರೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ಭನ್ ಸ್ತಂಭೆ ಸಭಾಯಂ ನಮಗಂ ನಮಾಂಶ. ಇಲ್ಲಿ ಶ್ರೀಪಾದರಾಜ ಹೇಳ್ತಾರೆ ಅಂತ ಅದೇ ಶ್ಲೋಕ ಏನಂದ್ರೆ, ಆ ವೇಳೆ ತದ್ಭೃತ್ಯ ವಾಕ್ಸತ್ಯಮಂ ಮಾಡಬೇಕಾಗಿ ತನ್ನ ವ್ಯಾಪ್ತತ್ವಮಂ ಪಥ್ಯವಾಗಿಪ್ಪವೋಳ ಆ ಸಭಾ ಸ್ತಂಭದವಳು ಡಿಂಬ ಸಂಭಾವನಕ್ಕಾಗಿ ಸಂಭೂತನಾದಂ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಅದೇ ಲಕ್ಕ ಭೂತ ಭೇತಾಲಿಕ ದಂಡುಗಳು ಅಂಜಿ ಬೆಂಡಾದ ವಾವೇಳೆ ತದ್ಭೃತ್ಯ ವಾಕ್ಸತ್ಯಮಂ ಮಾಡಬೇಕಾಗಿ ತನ್ನ ವ್ಯಾಪ್ತತ್ವಮಂ ಪಥ್ಯವಾಗಿಪ್ಪವೋಳ ಆ ಸಭಾಸ್ತಂಭದೋಳ್ ಡಿಂಬ ಸಂಭಾವನಕ್ಕಾಗಿ ಸಂಭೂತನಾದ. ಪ್ರಹ್ಲಾದರಾಜ ಅನುಗ್ರಹ ಮಾಡಿಕೋತ್ರ ಪರಮಾತ್ಮ ಬಂದಿದ್ದಾನೆ. ಏನು ಅದ್ಭುತವಾದ ರೂಪ, ಭುಂಗಿ ಭುಂಗಿಗೆ ಬ್ರಹ್ಮಾಂಡವೆಲ್ಲ ಗದ್ದಲಿಸಿನ್ನು ದಗದಗಾಯಮಾನವಾಗಿ ಜಗತ್ತೆಲ್ಲ ಇದೇ ಮಹಾಯುಗ ಪ್ರಳಯವೋ ಎಂದು ಭಯಪಟ್ಟರಂಥವರು ನೋಡಿದ್ರೆ, ಜಗಜಗ ಎಂದು ಜನಿಸಿ ಮೃಗನರ ರೂಪ ಸೊಗಸಾಗಿ ಧರಿಸಿ ಶ್ರೀವಸ್ತ್ರ ಶಂಖ ಚಕ್ರ ಯುಗ ಭುಜಗಳಲ್ಲಿ ಒಪ್ಪೆ ಈಶಾ ಸರ್ವತ್ರ ಮಗುವಿನ ಮೋರೆ ಕೇಳಿ ಗೋಪಾಲದಾಸರು ಹೇಳೋದು. ವಿಜಯದಾಸರು ಲಟ 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 ಕಡಿಸಿ ವನಜಾಂಡ ಕಡಹ ಪಟ ಪಟ ಪುಟ ಕಡಿದು ಬಿಚ್ಚುತ್ತಿರಲು ಪುಟ 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 ನಗದು ಹಾರಿ ಪಲ್ ಕರಗಟ ಕಡಿಯುತ್ತ ತಡಿಕೋಟಿ ಊರ್ಪಡಿಗ ಆರ್ಭಟವಾಗಿರಲು
ಕುಟಿಲ ರಹಿತ ರಕ್ತ ವಿಜಯ ಬಿಟ್ಟರ ಶಕ್ತ ಸುರ ಘಟಕ ಪರಿಪಾಲ ಎಷ್ಟು ಟಕಾಲ ನೋಡಿ ಅದು ಭೂಖಂಡಂ ವಾರಣಾಂಡಂ ಪರಮರವಿರಟಂ ಡಂಪಡಂ ಪೌರಡಂಪಂ ಡಿಂ 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 ಡಿಡಿಂಬಂ ದಹಮಪಿ ದಹಮೈ ಜಂಪ ಜಂಪೈಶ್ಚ ಜಂಪೈಃ ತುಲ್ಯಾಸ್ತುಲ್ಯಾಸ್ತುಲ್ಯಾಃ ಧುಮಧುಮಧುಮಕೈ ಕುಂಕುಮಾಂಕೈ ಕುಮಾಂಕೈಃ ಏತತ್ತೇ ಪೂರ್ಣಯುಕ್ತಂ ಅಹರಹಕರಃ ಪಾತು ಮಾಂ ನಾರಸಿಂಹಃ ನಾಸಾಗ್ರಂ ಪೀನಗಂಡಂ ಪರಮಲಮದನಂ ಭದ್ದಕೈವರಹಾರಂ ರೌದ್ರಂದ ಮಿಶ್ರಾಕರಾಲಂ ಅಮಿತ ಗುಣಗಣಂ ಕೋಟಿ ಸೂರ್ಯಾಗ್ನಿನೇತ್ರಂ ಗಾಂಭೀರ್ಯಂ ಪಿಂಗಲಾಕ್ಷಂ ಭೃಗುಟಿತ ವಿಮುಖಂ ಷೋಡಶಾರ್ಧಾರ್ಧಬಾಹುಂ ವಂದೇ ಭೀಮಾಟ್ಟಹಾಸಂ ತ್ರಿಭುವನ ವೀಯಃ ಪಾತು ಮಾಂ ನಾರಸಿಂಹಃ ಭೂಭೃದ್ಭೂಭೃದ್ಭುಜಂಗಂ ಪ್ರಲಯರವರಂ ಪ್ರಜ್ವಲಜ್ವಾಲಮಾಲಂ ಖರ್ಜಜ್ಜಂ ಖರ್ಜದುಜ್ಜಂ ಖಖಜ ಖಜ ಖಜಿ ಖರ್ಜದುಜ್ಜಜ್ಜಯಂತಂ ನರಸಿಂಹದೇವರು ಬರಬೇಕಾದ ಈ ಶಬ್ದವೇ ಇರಬೇಕು ಅಲ್ವಾ. ಯಾವ ಮೆಲ್ಲಿಗೆ ಶ್ಲೋಕ ಹೇಳಿದ ಅಂದ್ರೆ ನಮಗೇನು ಸ್ಪಿರಿಟ್ ಬಂದಿತ್ತು ಅದೇ ಹೊಡವ ಹಾಗಿರ್ಬಾರ್ದು. ಅದಕ್ಕೆ ಎಲ್ಲರೂ ಹಿಂಗೆ ಮಾಡಿದ್ದ. ಅದಕ್ಕೆ ಅವರು ಇಂಥದ್ದೆಲ್ಲ ಪರಮಾತ್ಮ ಅವತಾರ ಮಾಡಿದ್ದಾನೆ, ಆ ಕಂಬದಲ್ಲಿ ಅವತಾರ ಮಾಡಿದ ಕೂಡಲೇ ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಪ್ರಹ್ಲಾದರಾಜ. ಏನು ಪರಮಾತ್ಮ ಅದ್ಭುತವಾದ ರೂಪ, ಸಿಂಹ ಅಲ್ಲ ಮನುಷ್ಯ ಅಲ್ಲ, ವಿರುದ್ಧವಾದ ಧರ್ಮಗಳೆಲ್ಲ ಪರಮಾತ್ಮ ಕಂಡು ಬಂದಿದೆ ಅಂದರೆ ವಿರುದ್ಧ ಧರ್ಮ ಯಾವಿತ್ತಂ ಅಲ್ಲ. ಯಸ್ತಂಬೆ ವಾದಿರಾಜ ಸ್ತೋತ್ರ ಮಾಡ್ತಾರೆ ನರಸಿಂಹದೇವರನ್ನ, ಯಸ್ತಂಬೆ ಪ್ರಗಡಿ ಬಗುವ ಸಮಯ ಸ್ತಂಭಾಯಿತೇ ಪಿ ಸ್ಫುಟಂ. ಕಂಬದಲ್ಲಿ ಪರಮಾತ್ಮ ಕಾಣಿಸ್ಕೊಂಡಂತೆ, ನಾನು ಕಂಬದಂತೆ ಏನೂ ಇಲ್ಲದೆ ಇದ್ದೇನೆ ಜಡನಂತೆ, ನನಗೆ ಕೂಡ ಕಾಣಿಸ್ಕೊಂಡು ನನ್ನನ್ನು ಕೂಡ ಚೈತನ್ಯನಾಗಿ ಮಾಡಲಿ. ಯಸ್ತಂಬೆ ಪ್ರಗಡಿ ಬಗುವ ಸಮಯ ಸ್ತಂಭಾಯಿತೇ ಪಿ ಎಂ ಆಮೇಲೆ ಯೋಪಾತ್ ಬಾಲಕಮಪ್ಯಸವು ನರಹರಿಹಿ ಮಾಂ ಬಾಲಿಶಂ ಪಾತಿವೆ. ಅವನು ಬಾಲಕನ ರಕ್ಷಣೆ ಮಾಡಿದ, ನಾನು ಬಾಲಿಶ ಮೂರ್ಖ ನನ್ನ ರಕ್ಷಣೆ ಮಾಡಲಿ. ಭವನಾಶಿನಿ ತೊಡಗತಃ ಛಿಂದ್ಯಾತ್ ಸಮೇ ಅಮುಂ ಭವಂ. ಭವನಾಶಿನಲ್ಲಿದ್ದಾನೆ ಪರಮಾತ್ಮ, ಅವನು ನನ್ನ ಭವ ಸಂಸಾರ ನಾಶ ಮಾಡಲಿ, ಭವ ಅಂದ್ರೆ ಉತ್ಪತ್ತಿ ಅದು ಇಲ್ಲದಂತೆ ಮಾಡಲಿ ಅಂತ ಕೇಳ್ಕೊಂತ. ಚಟ ಚಟಡ ದೂರಂ ಮೋಹಯನ್ ಭ್ರಾಮಿ ಆರ್ಯನ್ ಕಡಿ ಕಡಿ ಕಡಿಗಾರ್ಯಂ ದ್ವಾರೇ ಸ್ಫೋರಯಸ್ವ ಜಹಿ 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 ವೇಗಂ ಶಾಸ್ತ್ರಭಂ ಸಾರಭಂಧಂ ದಹನ ನರಸಿಂಹ ಸಿಕಿವೀರಾಯ್ತಮ್ಮೆ ಕುರುಗುರುಗುರುಣಾಂತೆ ಸಾಂಕರಂ ದೈತ್ಯಬೋಧೆ ದಿಶ ದಿಶ ವಿಶದಮ್ಮೆ ಶಾಶ್ವತಿಂ ದೇವದೃಷ್ಟಿಂ ಜಯ 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 ಮೂರ್ತೆ ಅನಾರ್ಥ ಜೇತವ್ಯ ಪಕ್ಷಂ ದಹನ ನರಸಿಂಹ. ಎಷ್ಟು ನರಸಿಂಹ ತೋರ್ತಾ, ಎಷ್ಟು ನರಸಿಂಹ ತೋರ್ತ ಸ್ತೋತ್ರ ಮಾಡಿ ನರಸಿಂಹದೇವರು ಬಂದಿದ್ದಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ. ಆಗ ದೇವತೆಗಳೆಲ್ಲ ಬಂದರು. ಅದಕ್ಕೆ ಒಂದೊಂದು ಕೂಡ ಅರ್ಥಗಳಿದೆ, ಅದು ಅರ್ಥ ನಾಳೆ ಹೇಳ್ತಾ ಇದ್ದೇನೆ. ಅಲ್ಲದೆ ಇನ್ನೊಂದು ಆ ಪರಮಾತ್ಮ ಇದ್ದಲ್ಲ ಅವನು ಕಾಣಿಸ್ಕೊಂಡು ಅವನನ್ನು ನೋಡಿನಂತೆ. ಈ ಸಂದರ್ಭದಲ್ಲಿ ಏನಾಯಿತು ಅಂದರೆ ಈ ಮಧ್ಯೆ ಅವನೇ ಮಾಡಿದ್ರು, ಅವನನ್ನು ಕೊಲ್ಲತಕ್ಕಂಥ ಸಂದರ್ಭ ಬಂತು. ಏನು ಮಾಡಬೇಕು ಅಂತ ಸರಿಯಾಗಿ ಅವನು 5 ಗಂಟೆ ಬಂದ್ಬಿಟ್ಟಿದ್ದಾನೆ, ಸಾಯಂಕಾಲ 5 ಗಂಟೆ ಬಂದಿದ್ದಾನೆ. 5 ಗಂಟೆ ಬಂದರೆ ಸಂಧ್ಯಾ ಕಾಲದಲ್ಲಿ ಸಾಯಿಸ್ಬೇಕು, ಇನ್ನು ಸೂರ್ಯ ಇದ್ದಾನೆ. ಅದೇನು ಮಾಡಬೇಕೀಗ, ಆಟ ಆಡಿಸ್ಬೇಕು ಸ್ವಲ್ಪ. ಅದಕ್ಕೋಸ್ಕರವಾಗಿ ಬೆಕ್ಕು ಮತ್ತು ಇಲಿ, ಬೆಕ್ಕೇನು ಮಾಡುತ್ತೆ ಇಲಿನ ಹಿಡ್ಕೊಂಡು ಒಂದ್ಸತಿ ಬಿಟ್ಬಿಡುತ್ತಂತೆ, ಓಡೋದ್ರಿಂದ ಅಟ್ಟಿಸ್ಕೊಂಡು ಹಿಡಿಯುತ್ತೆ. ಇವನಿಗೆ ಆಟ ಅದಕ್ಕೆ ಪ್ರಾಣ ಸಂಕಟ, ಹಾಗೆ ಮಾಡೋಣ. ಹಾಗೆ ಒಂದು ಪ್ರಾಣಿ ಎಂಬುದಕ್ಕೆ ಹುಲಿ ಎಂಬುದಕ್ಕಂಥದ್ದು ಮೊಲವ ಮೊದಲಾದ ಯಾವುದನ್ನು ಹಿಡ್ಕೊಂಡು ಅದು ಬಿಟ್ಟು ಪುನಃ ಹಿಡಿಯುವಂತೆ ಪುನಃ ಹಿಡ್ಕೊಳ್ಳೋದು ಆಟ ಆಡೋದು. ಇದನ್ನೇ ಮಧ್ವಾಚಾರ್ಯರು ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಬಾಧ್ಯದ್ಗಟ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಛಂದಸ್ಸೇನಿದೆ ಅದು ಶಾರ್ದೂಲ ವಿಕ್ರೀಡಿತ ಹೇಳಿದ್ರು. ಶಾರ್ದೂಲ ಅಂದ್ರೆ ಹುಲಿ, ವಿಕ್ರೀಡಿತ ಅಂದ್ರೆ ಆಟ, ಅರ್ಧ ಶ್ಲೋಕ ಅದು. ಇನ್ನು ಅರ್ಧ ಶ್ಲೋಕ ಏನು ಗೊತ್ತಾ, ಯಾವುದು 21 ಅಕ್ಷರಗಳಂತಹದ್ದು, ಯಾವುದು ಸೃಗ್ ಧರ, ಸೃಕ್ ಅಂದ್ರೆ ಹಾರ, ಧರ ಹಾಕೊಂಡು ನೋಡಿ ಸಂಕ್ಷೇಪ ನರಸಿಂಹದೇವ ಸ್ತೋತ್ರ ಹೇಳ್ಬಿಟ್ರು ಪೂರ್ತಿ. ಪರಮಾತ್ಮ ಏನು ಮಾಡ್ದ, ಕಂಬದಲ್ಲಿ ಕಾಣಿಸ್ಕೊಂಡು ಹುಲಿ ಎಂಬತಕ್ಕಂಥದ್ದು ಯಾವ ರೀತಿ ಅಥವಾ ಸಿಂಹ ಎಂಬತಕ್ಕಂಥದ್ದು ಬಲಿಯ ಜೊತೆಗೆ ಆಟ ಆಡುತ್ತೋ ಹಾಗೆ ಆಟ ಆಡಿ ಕಡೆಗೆ ಊರಿಂದ ಬಗೆದವನನ್ನು ಕೊಂದಾಕಿ ಹಾರವನ್ನು ಹಾಕೊಂಡ್ಬಿಟ್ಟ. ಒಂದು ಅರ್ಧ ಶ್ಲೋಕ ಶಾರ್ದೂಲ ವಿಕ್ರೀಡಿತ, ಇನ್ನು ಅರ್ಧ ಶ್ಲೋಕ ಸೃಕ್ ದರ ಅಂತ, ಸೃಕ್ ದರ ಹಾರವನ್ನು ಹಾಕೊಂಡ ಕರುಳ ಮಾಲೆಯನ್ನು. ಹಾಗೆ ಅವರು ಹೇಳಿದ್ದ. ಹೀಗೆ ನರಸಿಂಹದೇವರು ಆಟ ಆಡ್ತಾ ಇರುವಾಗ ಅವನೇ ಮಾಡಿ ಎಲ್ಲ ಆಯುಧಗಳು ಹೊಡೆದಂತೆ. ಎಲ್ಲರೂ ಸೂರ್ಯಪುರಾಣ ಪ್ರಕಾರವಾಗಿ ಎಲ್ಲರೂ ಪ್ರಹ್ಲಾದರಾದ್ರು ಹೇಳಿದಂತೆ, ನೀ ನನ್ನ ಮಗನಾಗಿದ್ದು ಹೋಗಿ ಯುದ್ಧ ಮಾಡು ಅಂತ ಹೇಳಿದ. ತಂದೆ ಮಾತು ಮೀರಲಾದ ಹೋಗಿ ಯುದ್ಧ ಮಾಡಿದಂತೆ.
ಪರಮಾತ್ಮ ಎತ್ತಿ ಅವನು ಹಿಡಿದು ಕ್ಯಾಚ್ ಹಿಡಿದು ತಕ್ಷಣ ಇಟ್ಕೊಂಡು ಅಲ್ಲಿ ನಿಂತ್ಕೋ ಸುಮ್ಮನೆ ಅಂತ. ನಿನ್ನ ಕರ್ತವ್ಯ ನೀ ಮಾಡಿದ್ದೆ ಸುಮ್ಮನೆ ನಿಂತ್ಕೋ ಅಂತ. ಸರಿ, ಆಮೇಲೆ ಆಯುಧಗಳು ಎಲ್ಲ ಬಿಟ್ಟರು ಹೊಡೆದು ಏನು ಮಾಡಿದ್ರು, 32 ಕೈಗಳು ಪರಮಾತ್ಮಂದು, 16 ಆಯುಧಗಳು ಒಂದೊಂದು ಕಡೆ, ಅದಕ್ಕೂ ಪರಮಾತ್ಮ ಕಾಣಿಸ್ಕೊಂಡಿದ್ದಾನೆ. ನರಸಿಂಹೋ ಕಿಲ ಜ್ಞಾನ ಮದದ್ವಾಂತ ದಿವಾಕರ ಜೇತಿ ಅಮಿತ ಸಜ್ಞಾನ ಸುಖಶಕ್ತಿ ವಯೋನಿಧಿ ಇಂದ ನರಸಿಂಹದೇವರು ಕಾಣಿಸ್ಕೊಂಡಿದ್ದಾರೆ. ನರ ಮನುಷ್ಯರಿಗೆ ಸಿಂ ಅಂದ್ರೆ ಬಂಧಿಸುವ ಕರ್ಮಗಳು. ಸಿಂ ಅಂದ್ರೆ ಗೊತ್ತಲ್ಲ, ಆ ಸಿಂಹೇ ಇದು. ಸಿಂ ಅಂದ್ರೆ ಎಲ್ಲ ಕಥೆಗಳನ್ನು ಕೂಡ ಬಂಧಿಸಿಟ್ಕೊಂಡಿರುತ್ತದು, ಇಷ್ಟೇ ಇರುತ್ತೆ. ಅದೇ ಸಿಂ ಅಂದ್ರೆ ನಮ್ಮನ್ನೆಲ್ಲ ಬಂಧಿಸೋದು ನಮ್ಮ ಕರ್ಮಗಳು ಎಂಬತಕ್ಕಂತ ಸಿಂ. ಶಿನ್ಯ ಬಂಧನೇ ಧಾತು, ಅದನ್ನ ಹಂತಿ ನಾಶ ಮಾಡುವವನು ನರ ಮನುಷ್ಯರ ಸಿಂ ಅಂದ್ರೆ ಬಂಧಿಸ್ತಕ್ಕಂತ ಕರ್ಮಗಳನ್ನ ಅವನ್ ನಾಶ ಮಾಡುವ, ಅದನ್ನೇ ದಹದಹ ನರಸಿಂಹ ಅಸಖ್ಯ ವೀರ್ಯ ಮೇ ಅಹಿತಂ, ಅಹಿತವಾದ ಕರ್ಮವನ್ನು ನಾಶ ಮಾಡೋ ಅಂತ ಹೇಳೋ. ಹೀಗಾಗಿ ಪ್ರಕಾರ ಭಕ್ತಿಯಿಂದ ನೋಡ್ತಾ ಇದ್ದಾನೆ. ಅವನನ್ನು ಹಿಡಿದು ವಾರಕ್ಕೆ ಕರ್ಕೊಂಬಂದಂತೆ, ಹೊಸ್ತಿಲಿ ಕರ್ಕೊಂಬಂದ, ತೊಡೆ ಮೇಲೆ ಬರ್ಸ್ಕೊಂಡ, ನೋಡ್ದ ಪಡುವಲ ಗಡಲ ತಡಿಯ ತರಣಿಯ ನೋಡಿ. ಪಡುವಲ ಪಶ್ಚಿಮ, ಗಡಲ ಸಮುದ್ರ, ತಡಿ ಅಂದ್ರೆ ದಂಡೆ, ತರಣಿ ಸೂರ್ಯ, ನೋಡಿದಂತೆ ಮುಳುಗಿದ ಅಂತ ಮುಳುಗಿದ ಕೂಡಲೇ ತನ್ನ ಕೂರು ಉಗುರಿದಿಂದ ಬಗೆದ ಹಾರ ತೆಗೆದ, ಹಾರ ಹಾಕ್ಕೊಂಡ. ಯಾವ ಅವತಾರದಲ್ಲೂ ಹೀಗೆ ಮಾಡಿಲ್ಲ, ನರಸಿಂಹ ಅವತಾರದಲ್ಲಿ ಮಾತ್ರ. ಯಾಕೆ ಅಂದ್ರೆ ಬ್ರಹ್ಮದೇವರು ಕೇಳ್ತಾರೆ, ಏನು ಸ್ವಾಮಿ ನೀನೇನು ಇವರನ್ನ ಕೊಂದು ಹಾಕಿಬಿಟ್ಟು ಪ್ರಹ್ಲಾದ ರಾಜನಿಗೆ ಇವರ ಅಪ್ಪ ಉಬ್ಬಿದ್ದು, ಮತ್ತೆ ಯಾರು ರಕ್ಷಕ ಅವನಿಗೆ ಅಂದ್ರೆ ಪರಮಾತ್ಮ ಹೇಳ್ತಾನೆ. ಆ ಕರುಳಿನ ಕುಡಿ ಮಾತಾಡಲ್ಲ ಕೋಪ, ಈಗ ಕೃತಿಲಿ ಮಾಡಿ ತೋರಿಸ್ತಾ ಇದ್ದಾನೆ. ಈ ಪ್ರಹ್ಲಾದನಿಗೆ ಯಾರು ಗತಿ ಅಂತ ಹೇಳಿದೆ ಅಲ್ವಾ ನೀನು ಬ್ರಹ್ಮದೇವ, ನೋಡು ಈ ಕರುಳಿನ ಕುಡಿಯನ್ನ ಕುತ್ತಿಗೆ ಮೇಲೆ ಹಾಕೊಂತೀನಿ ಅಂದ್ರೆ ನನ್ನ ಕುತ್ತಿಗೆಯಲ್ಲಿ ಇಟ್ಟು ರಕ್ಷಣೆ ಮಾಡ್ತೇನೋ ಬ್ರಹ್ಮದೇವ. ಅದಕ್ಕೆ ಹಾರ ಹಾಕೊಂಡಿದ್ದು, ಇನ್ನು ಬಗಿತಾನೆ ಇದ್ದಂತೆ. ಏನ್ ಸ್ವಾಮಿ ಬಗಿತಾ ಇದ್ದೀನಿ ಕೇಳಿದಂತೆ. ಇನ್ನಂತಹ ಪ್ರಹ್ಲಾದನಂತಹ ರತ್ನಗಳು ಇನ್ನೆಷ್ಟು ಇದ್ದಾವೆಯೋ ನೋಡೋಣ ಅಂತ ಬಗಿತಾ ಇದ್ದಂತೆ ಇನ್ನು ಕೂಡ ಅಂತ ಹೇಳ್ತಾರೆ ದಾಸರು, ಪುರಂದರದಾಸರು ತೊರೆ ನರಸಿಂಹ ಸ್ತೋತ್ರ ಮಾಡುವಾಗ. ಹೀಗಾಗಿ ಭಯಂಕರ ಕೂಗಾಡ್ತಾ ಇದ್ದಾನೆ, ಏನಿಲ್ಲ. ಆ ಸಂದರ್ಭದಲ್ಲಿ ಪ್ರಹ್ಲಾದ ರಾಜ ಕೇಳಿದಂತೆ, ಸ್ವಾಮಿ ಇಷ್ಟೊಂದು ಕೂಗಾಡ್ತಾ ಇದ್ದೀರ, ಏನಾಗಿದ್ರೆ ಶಾಂತಿ ಆಗ್ತೀನಿ. ಲಕ್ಷ್ಮೀದೇವಿ ಬಂದಂತೆ, ಸಾಕ್ಷಾತ್ ಲಕ್ಷ್ಮಿ ಹೊಂಚುತ್ತಾ ಬಂದಂತೆ, ಗುರ್ರ ಅಂದಂತೆ, ಅಂದ್ಕೊಳ್ಳೇ ದೂರ ಹೊರಟೋದಂತೆ. ಯಾಕೆಂದ್ರೆ ಇಂಥ ರೂಪವನ್ನು ನಾನು ಕಣ್ಣಿಂದ ನೋಡಿಲ್ಲವಲ್ಲ, ಕಿವಿಯಿಂದ ಕೇಳಿಲ್ಲವಲ್ಲ ಅಂತ ಲಕ್ಷ್ಮೀದೇವಿ ಹೇಳೋದು ದಾಸ ಇವರ ಪ್ರಕಾರ. ಆದರೆ ಆಮೇಲೆ ಬ್ರಹ್ಮದೇವಿ ಕೇಳ್ತಾನೆ, ಬ್ರಹ್ಮ ಪ್ರೇಷಯಾಮಾಸ, ತನ್ನ ಸಮೀಪದಲ್ಲಿ ಅಂದ್ರೆ ಏನು, ಬ್ರಹ್ಮಲೋಕದಲ್ಲಿ ಕೂಡ ಈ ಪ್ರಹ್ಲಾದ ರಾಜ ಸತ್ಯಲೋಕದಲ್ಲೇ ಇರೋನು, ಅವನನ್ನು ಕಳಿಸಿದಂತೆ, ನೀ ಹೋಗಪ್ಪ ನಿನಗಾಗಿ ಅವತಾರ ಮಾಡಿದ್ದು ಅಂತ ಹೇಳಿದಂತೆ. ಆಗ ಪ್ರಹ್ಲಾದ ರಾಜ ಬಂದ ಸ್ತೋತ್ರ ಮಾಡಿ.